ಸ್ವತಂತ್ರದ ಹೋರಾಟದಲ್ಲಿ ಇಂತಹ ಸಾಕಷ್ಟು ಪುಣ್ಯಾತ್ಮರು ಭಾಗವಹಿಸಿ ಹೋಗಿದ್ದರೂ ಕೂಡ ಅವರ ಬಗ್ಗೆ ಅದೆಷ್ಟೋ ವಿಚಾರಗಳು ಎಲೆಮರೆ ಕಾಯಂತೆ ತೆರೆಮರೆಯಲ್ಲಿಯೇ ಉಳಿದುಬಿಟ್ಟೆ. ಈ ಇದೇ ಸ್ಥಾನಕ್ಕೆ ನಾವು ನಿಂತಿರ್ತಕ್ಕಂಥ ಸ್ಥಾನ ಇದೇನೋ, ಇದೇ ಸ್ಥಾನದಲ್ಲಿ ಚಟ್ಟುಶಿಂಗಣ್ಣರನ್ನ ಗಲ್ಲಿಗೇರಿಸ್ತಾರೆ. ಒಬ್ಬ ಮುಸ್ಲಿಂ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಎರಡು ದಿನ ಆದಮೇಲೆ ಆ ವ್ಯಕ್ತಿ ಆ ಹೆಣವನ್ನು ತೆಗೆದು ಮುಸ್ಲಿಂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಆ ಚಟ್ಟುಶಿಂಗರ ಸಮಾಧಿಯನ್ನು ಮಾಡ್ತಾನೆ. ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಸಾಕಷ್ಟು ಜನ ಸ್ವತಂತ್ರ ಸೇನಾನಿಗಳು ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಕೆಲವೊಂದು ಘಟನಾವಳಿಗಳು ತೆರೆಮರೆಯ ಹಿಂದೆ ನಡೆದು ಹೋಗಿರುವಂಥದ್ದು. ಸಾಕಷ್ಟು ಜನ ಸ್ವತಂತ್ರ ಸೇನಾನಿಗಳು ದೇಶಕ್ಕೆ ಪ್ರಾಣವನ್ನೇ ಕೊಟ್ಟರೂ ಕೂಡ ಅವರ ಹೆಸರು ಎಲ್ಲೂ ಕೂಡ ಮುನ್ನೆಲೆಗೆ ಬಂದೇ ಇಲ್ಲ. ಅಂತಹ ಅದೆಷ್ಟೋ ಸ್ವತಂತ್ರ ಸೇನಾನಿಗಳು ಭಾರತದಲ್ಲಿದ್ದಾರೆ. ಈಗ ನಾವು ಅಂತಹ ಒಬ್ಬ ಸ್ವತಂತ್ರ ಸೇನಾನಿಯ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದ್ದೇವೆ. ಅಂದಹಾಗೆ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿದ್ದೇನೆ. ಆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಚಟ್ಟು ಸಿಂಗ್ ಅಂತ ಹೇಳ್ಬೋದು. ಆ ಚಟ್ಟು ಸಿಂಗ್ ಯಾರು, ಅವರ ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ. ಬನ್ನಿ, ನಾನೀಗ ಇರೋದು ಸ್ವತಂತ್ರ ಸೇನಾನಿ ಚಟ್ಟು ಸಿಂಗ್ ಅವರ ಸಮಾಧಿ ಇರುವಂತಹ ಸ್ಥಳ. ಇದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ, ಅದನ್ನು ಇಲ್ಲಿರುವಂತಹ ಸ್ಥಳೀಯರಿಂದ ಕೇಳಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಒಳಗಡೆ ಹೋಗೋಣ. ಇದು ಸ್ವತಂತ್ರ ಸೇನಾನಿ ಚಟ್ಟು ಸಿಂಗ್ ಅವರ ಉದ್ಯಾನವನ. ಇಲ್ಲಿ ಉದ್ಯಾನವನವನ್ನು ನಿರ್ಮಿಸಿರುವಂಥದ್ದು. ಈ ಸ್ವತಂತ್ರ ಸೇನಾನಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರದೀಪ್ ಮೆಟಗುಡ್ ಅಂತ ಜಮಖಂಡಿ ನಗರದ ಸ್ಥಳೀಯ ಪ್ರಮುಖರು, ಅಖಿಲ ಭಾರತ ಸಂತ ಸಮಿತಿಯ ವಿಭಾಗದ ಪ್ರಮುಖರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಬಗ್ಗೆ ತಿಳಿದುಕೊಳ್ಳೋಂಥ ಕೆಲಸ ಮಾಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಮೀಡಿಯಾ ಮೈಂಡ್ಸ್ಗೆ ಸ್ವಾಗತ. ನಾನು ಸೋಮಶೇಖರ್ ಪೂಜಾರ್. ಈಗ ನಮ್ಮ ಜೊತೆಗೆ ಪ್ರದೀಪ್ ಮೆಟಗುಡ್ ಅವರಿದ್ದಾರೆ. ಸ್ವತಂತ್ರ ಸೇನಾನಿ ಚಟ್ಟು ಸಿಂಗ್ ಅವರ ಬಗ್ಗೆ ರೋಚಕವಾದಂತಹ ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಪ್ರದೀಪ್ ಸರ್. ತಮ್ಮ ಬಗ್ಗೆ ಭಾಳ ಕೇಳಿದ್ದೀನಿ ಜಮಖಂಡಿಯಲ್ಲಿ. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಸಂಘಟನೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಚಟ್ಟು ಸಿಂಗ್ ಅವರ ಬಗ್ಗೆ ನಾನು ಕೇಳಿದ್ದೆ, ಅವ್ರ ಬಗ್ಗೆ ತಿಳಿದುಕೊಳ್ಳೋ ಒಂದು ಕುತೂಹಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಏನು ಮಾಹಿತಿ ಸರ್, ಚಟ್ಟು ಸಿಂಗ್ ಅಂದರೆ ಯಾರು, ಏನು? ಚಟ್ಟು ಸಿಂಗ್ ಒಬ್ಬ ರಜಪೂತ, ಒಬ್ಬ ಸೈನಿಕ ತರಬೇತಿಯನ್ನು ಕೊಡೋದಕ್ಕೆ ಜಮಖಂಡಿಯ ಸಂಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಬರೀ ಅವರ ಸ್ಮಾರಕ ಮತ್ತು ಸಮಾಧಿ ಇಲ್ಲೇ ಇದೆ. ಅವರ ಇತಿಹಾಸದ ಜೊತೆಗೆ ಬಹಳ ನಮ್ಮ ಜಮಖಂಡಿ ಬೆರೆತಿದೆ ತಿಳಿದು ಖುಷಿ ಅನ್ನಿಸ್ತದೆ. ಅವರ ಸ್ಮಾರಕ ಇದು, ಚಟ್ಟು ಸಿಂಗ್ ಅವರ ಸ್ಮಾರಕವನ್ನು ನೋಡಬಹುದು ಇಲ್ಲಿ. ಆದರೆ 1857 ಸ್ವತಂತ್ರ ಸಂಗ್ರಾಮದಲ್ಲಿ ವಿಶೇಷವಾದ ಪಾತ್ರ ಚಟ್ಟು ಸಿಂಗ್ ಅವ್ರದ್ದಿತ್ತು. ವಿಶೇಷವಾಗಿ ಚಟ್ಟು ಸಿಂಗ್ ಅವರು 1857 ಮುಂಚಿತವಾಗಿ ಬಂಡಾಯವನ್ನು ಎಬ್ಬಿಸಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಸೈನಿಕ ತರಬೇತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ಕೀರ್ತಿ ಚಟ್ಟು ಸಿಂಗ್ ಅವರಿಗಿದೆ. ಆಗಿನ ಕಾಲದೊಳಗೆ 200 ಹೆಚ್ಚು ಜನ ಸೇರಬಾರ್ದು ಅಂತಿತ್ತು. ಆದರೆ ಇವರು ಏನು ಮಾಡ್ತಿದ್ರು ಅಂತಂದರೆ 200 ಜನನ ಸೇರಿ ಸೈನಿಕ ತರಬೇತಿಯನ್ನು ಕೊಟ್ಟು ಅವರನ್ನು ಮೂವ್ ಮಾಡ್ತಿದ್ರು, ಮತ್ತು 200 ಜನರಿಗೆ ಸೈನಿಕ ತರಬೇತಿಯನ್ನು ಕೊಡ್ತಿದ್ರು, ಅವರನ್ನು ಮೂವ್ ಮಾಡ್ತಿದ್ರು. ಈ ರೀತಿ ಸೈನಿಕರನ್ನು ಸೈನಿಕ ತರಬೇತಿ ಕೊಡ್ತಕ್ಕಂಥ ಪವಿತ್ರವಾದ ಕಾರ್ಯವನ್ನು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಜನರನ್ನ ಸಜ್ಜುಗೊಳಿಸ್ತಾ ಇದ್ರು ಚಟ್ಟು ಸಿಂಗ್ ಅವರು. ಅವರ ಇತಿಹಾಸ, ಅವರನ್ನು ವಿಶೇಷವಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಈ ವಿಷಯ ಗುರುತಾಗ್ತದೆ, ಬಂಡಾಯವನ್ನು ಎಬ್ಬಿಸ್ತಾ ಇದ್ದಾನೆ ಅಂತೇಳಿ ಗುರುತಾದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಇವರೆಲ್ಲೆಲ್ಲಿ ಯಾವ್ಯಾವ ಯೋಜನೆಗಳನ್ನು ಮಾಡಿದ್ರು ಆ ಯೋಜನೆಗಳಿಗೆ ವಿರೋಧ ಮಾಡುತ್ತಾ ಬಂದು ಇವರನ್ನು ಚಟ್ಟು ಸಿಂಗ್ ಅವರನ್ನು ಬಂಧಿಸಬೇಕು ಅಂತ ಬಂದಾಗ ಅದೇ ಸಂದರ್ಭದೊಳಗೆ ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆ ಬರ್ತದೆ. ಆ ಶಸ್ತ್ರಾಸ್ತ್ರಗಳನ್ನು ನಿಷೇಧ ಮಾಡುವಂಥ ಸಂದರ್ಭದಲ್ಲಿ ಆ ಶಸ್ತ್ರಾಸ್ತ್ರಗಳನ್ನು ಆಗಿನ ಕಾಲದ ಜಮಖಂಡಿ ಅರಮನೆ ಏನು ನಾವು ಈಗಿರ್ತಕ್ಕಂತಹ ಹಳೆ ಏಷ್ಯಾ ಆಫೀಸ್ ಇದೆಯಲ್ಲ, ಅದು ಜಮಖಂಡಿ ಅರಮನೆ ಆಗಿತ್ತು. ಆ ಅರಮನೆಯಲ್ಲಿ, ಆ ಅರಮನೆಯ ಗುಹಾ ಮಾರ್ಗವಾಗಿ ಮೋರೆಯವರ ಪಲಾಟದಲ್ಲಿರ್ತಕ್ಕಂತಹ ಬಾವಿ ಒಳಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಓದು ಆ ಬಾವಿ ಒಳಗೆ ಒಗೀತಾರೆ. ಆವಾಗ ಬ್ರಿಟಿಷ್ ಅಧಿಕಾರಿಗಳು ಬಂದು ಜಮಖಂಡಿಯ ರಾಜನಿಗೆ, ರಾಮಚಂದ್ರ ಪಟ್ಟವರ್ಧನ ಅಂತಕ್ಕಂಥ ಜಮಖಂಡಿಯ ರಾಜ, ಆ ಜಮಖಂಡಿಯ ರಾಜರಿಗೆ ಹೋಗಿ ಹೇಳ್ತಾರೆ, ಇಲ್ಲ ಶಸ್ತ್ರಾಸ್ತ್ರ ಕಾಯ್ದೆಗಳು ನಿಷೇಧದ,
ಅಲ್ಲಿ ಬಾವಿ ಒಳಗೆ ಶಸ್ತ್ರಾಸ್ತ್ರಗಳು ಸಿಕ್ಕಾವ ಅಂಥೇಳಿ ಜಮಖಂಡಿ ರಾಜನಿಗೆ ಬಂಧಿಸ್ತಕ್ಕಂಥ ಕಾರ್ಯ ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾರೆ ರೀ. ಆ ಸಂದರ್ಭದೊಳಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಏನು ಸರಿಯಾಗಿರ್ತಕ್ಕಂಥ ರಾಮಚಂದ್ರ ಪಟವರ್ಧನ್ ಅಂತಕ್ಕಂಥ ರಾಜ, ಆ ರಾಜನನ್ನು ಹೇಗಾದರೂ ಮಾಡಿ ಆ ರಾಜನನ್ನು ಉಳಿಸಬೇಕು ಅಂತಕ್ಕಂಥ ಪಣ ತೊಟ್ಟಿರ್ತಕ್ಕಂಥ ಚಟ್ಟು ಸಿಂಗ್ ಒಂದು ಸಂಕಲ್ಪ ಮಾಡ್ತಾನೆ. ನಾನು ಹೊರಗಿದ್ನಪ್ಪ ಅಂತಂದ್ರೆ ಬೇರೆ ಬೇರೆ ರಾಜರುಗಳನ್ನ ಹುಟ್ಟಾಕೋದಕ್ಕಾಗೋದಿಲ್ಲ, ಅದೇ ಒಬ್ಬ ರಾಜ್ಯ ಹೊರಗಡೆ ಇದ್ದಪ್ಪ ಅಂತಂದ್ರೆ ನಮ್ಮಂಥ ಅನೇಕ ಸೈನಿಕರನ್ನು ರೆಡಿ ಮಾಡ್ತಕ್ಕಂಥ ಸೈನ್ಯಾಧಿಪತಿಗಳನ್ನು ರೆಡಿ ಮಾಡ್ತಕ್ಕಂಥ ವ್ಯಕ್ತಿ ರಾಜ ಆಗ್ತಾನೆ. ಹಾಗಾಗಿ ರಾಜನನ್ನು ಹೇಗಾದರೂ ಮಾಡಿ ಇದರಿಂದ ಪರಾರಿ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ರಾಜನನ್ನು ಒಂದು ಬ್ರಿಟಿಷರಿಂದ ಉಳಿಸ್ತಕ್ಕಂಥ ಕಾರ್ಯ ಚಟ್ಟು ಸಿಂಗ್ ಅವ್ರು ಮಾಡ್ತಾರೆ. ಇವರು ಮೂಲ ಎಲ್ಲಿದೆ ಸರ್? ಹಾಗಾದ್ರೆ ಮೂಲ ಎಲ್ಲಿಂದ ಬಂದವರು ಇವರು? ಜಮಖಂಡಿ ಅವರ ನೇಟಿವ್ ಎಲ್ಲಿ? ಇವರು ಮೂಲ ಜಮಖಂಡಿ ಅಂತೂ ಅಲ್ಲ, ಇವರು ರಜಪೂತ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಮಾತ್ರ ಪೇಶ್ವೆಯವರ ಆದೇಶದ ಮೇರೆಗೆ ಬಂದರು ಅಂತಕ್ಕಂಥ ಮಾಹಿತಿ ಹಿರಿಯರು ಕೊಡ್ತಾ ಬಂದಿದ್ದಾರೆ. ಅದರ ಪ್ರಕಾರ ಬಂದು ಜಮಖಂಡಿ ಸಂಸ್ಥಾನದೊಳಗೆ ಸೈನಿಕರಿಗೆ ಸೈನಿಕ ತರಬೇತಿಯನ್ನು ಕೊಡ್ತಿದ್ರು. ಬಂಡಾಯದ ಸಂದರ್ಭದಲ್ಲಿ ಈ ಸೈನಿಕರಿಗೆ ಸೈನಿಕ ತರಬೇತಿಯನ್ನು ಕೊಟ್ಟು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೈನಿಕರನ್ನು ರೆಡಿ ಮಾಡಿರ್ತಕ್ಕಂಥ ಬಂಡಾಯದ ವ್ಯಕ್ತಿ. 1857 ಪೂರ್ವದಲ್ಲಿಯೇ ತಯಾರಿಯನ್ನು ಮಾಡ್ತಾ ಬಂದಿರತಕ್ಕಂಥವ್ರು. ಮುಂದೇನಾಗುತ್ತೆ ಸರ್ ಘಟನೆ? ರಾಜನನ್ನು ಉಳಿಸ್ಕೋತಾರೆ ಅವರು. ಹಾಂ, ಇವರೇನು ಮಾಡ್ತಾರೆ, ಆ ಅಪಾದನೆಯನ್ನು ಏನು ಮೌರ್ಯವರ ಪಲಾಟದಲ್ಲಿ ಗುಪ್ತ ಮಾರ್ಗವಾಗಿ ಬಂದು ಗುಹಾತ್ರ ಮಾರ್ಗದಿಂದ ಬಂದು ಆ ಶಸ್ತ್ರಗಳನ್ನು ಒಗೆದಿರ್ತಕ್ಕಂತಹ ಅಪಾದನೆ ಏನಿತ್ತು ಅದನ್ನು ರಾಜ ಮಾಡಿಲ್ಲ, ನಾನು ಮಾಡಿದ್ದೀನಿ ಅಂತೇಳಿ ಆದ ತನ್ನ ತಲೆ ಮೇಲೆ ಹಾಕ್ಕೊಂಡು ಆ ಬ್ರಿಟಿಷರಿಂದ ಗಲ್ಲಿಗೆ ಒಲಪಡ್ತಾರೆ. ಆ ಬ್ರಿಟಿಷರು ಇದೇ ಸ್ಥಾನಕ್ಕೆ ನಾವು ನಿಂತಿರ್ತಕ್ಕಂಥ ಸ್ಥಾನ ಇದೇನೋ ಇದೇ ಸ್ಥಾನದಲ್ಲಿ ಚಟ್ಟು ಸಿಂಗನರನ್ನು ಗಲ್ಲಿಗೇರಿಸ್ತಾರೆ. ಗಲ್ಲಿಗೇರಿಸಿದಾದಮೇಲೆ ಅವರು ಬ್ರಿಟಿಷರು ಆದೇಶ ಮಾಡ್ತಾರೆ, ಇವು ಇದೇ ಏನು ನಾವು ನೇಣಿಗೇರಿಸಿ ಇದೇ ಸ್ಥಿತಿ ಒಳಗೆ ಇದ್ದು ಈ ಹೆಣ ಕೊಲೀಲಿ ಅಂತಕ್ಕಂಥ ಒಂದು ಇದು ಮಾಡಿ ಅದು ಹಾಯ್ಕೋಗ್ಬಿಟ್ಟಂಥ ಸಂದರ್ಭದೊಳಗೆ ಆ ಸಂದರ್ಭದಲ್ಲಿ ನಮ್ಮ ಭಾಗದ ಒಬ್ಬ ಮುಸ್ಲಿಂ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ 2 ದಿನ ಆದಮೇಲೆ ಆ ವ್ಯಕ್ತಿ ಆ ಹೆಣವನ್ನು ತೆಗೆದು ಮುಸ್ಲಿಂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಆ ಚಟ್ಟು ಸಿಂಗರ ಸಮಾಧಿಯನ್ನು ಮಾಡ್ತಾನೆ. ಆ ಚಟ್ಟು ಸಿಂಗರ ಸಮಾಧಿ ಕೂಡ ಇಲ್ಲೇ ಇದೆ. ಆ ಮುಸ್ಲಿಮರ ಧರ್ಮದ ಒಂದು ಧರ್ಮಗುರುಗಳ ಗದ್ದುಗೆಗಳು ಹೇಗಿರುತ್ತೋ ಆ ಆಕಾರದಲ್ಲಿ ಅವರ ಒಂದು ಸಮಾಧಿ ಇದೆ, ಆ ಸಮಾಧಿಯನ್ನು ನೋಡ್ಬೋದು. ವಿಶೇಷವಾಗಿ ಇದು ಬಹಳ ರೋಚಕವಾಗಿರ್ತಕ್ಕಂಥ ವಿಷಯ, ಇದು ಚಟ್ಟು ಸಿಂಗ್ ಅವರ ಸಮಾಧಿ. ಈಗಲಾದರೂ ನೀವು ನೋಡೋದಕ್ಕೆ ನಿಮ್ಗೆ ಏನು ಅಂದಪ್ಪ ಅಂತಂದ್ರೆ ಮುಸ್ಲಿಮರ ಸಮಾಧಿ ಧಾರ್ಮಿಕ ಕೇಂದ್ರಗಳು ಹೇಗಿರುತ್ತೋ ಆ ರೀತಿ ಇದೊಂದು ಕಾಣ್ತಾ ಇದೆ. ಇದು ಚಟ್ಟು ಸಿಂಗ್ ಸಮಾಧಿ ಇದು. ಓಕೆ, ಚಟ್ಟು ಸಿಂಗ್ ರಜಪೂತ ಆದರೂ ಕೂಡ ಮುಸ್ಲಿಂ ಧರ್ಮದ ರೀತಿ ಅವರನ್ನ ಅಂತಿಮ ಸಂಸ್ಕಾರ ಮಾಡಲಾಗಿದೆ. ಅಂದರೆ ಬ್ರಿಟಿಷರಿಗೆ ಸಂಶಯ ಬರಬಾರದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಸಮಾಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ರೀತಿ ಸಮಾಧಿ ಆಯ್ತನ್ನೋ ಒಂದು ಕಾರಣಕ್ಕಾಗಿ ಅವ್ರ ದೇಹ ಇಲ್ಲಿ ಉಳಿತದೆ. ಇಲ್ಲಪ್ಪ ಅಂತಂದ್ರೆ ಇದರ ಸಮಾಧಿ ಅಂತ ಗುರುತಾಯ್ತಪ್ಪ ಅಂತಂದ್ರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯನೂ ಆಗ್ತಿತ್ತು ಅನ್ನೋ ಕಾರಣಕ್ಕಾಗಿ ಒಂದು ಮುಸ್ಲಿಂ ಧರ್ಮದ ಗುರುಗಳ ಒಂದು ಸಮಾಧಿಗಳ ಪ್ರಕಾರ ಈ ಸಮಾಧಿಯನ್ನು ಮಾಡಿದ್ದಾರೆ. ಓಕೆ, ಅಂದರೆ ಈಗ ಚಟ್ಟು ಸಿಂಗ್ ಅವರು ಹುತಾತ್ಮರಾದ ಮೇಲೂ ಕೂಡ ಅವರ ಶವ ಅದನ್ನ ಯಾರು ಕಿತ್ತೆಸಿಬಾರ್ದು, ಎಸಿಬಾರ್ದು ದೌರ್ಜನ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿರ್ತಕ್ಕಂಥದ್ದು. ಓಕೆ ಸರಿ, ಇನ್ನೊಂದು ಸ್ಮಾರಕ ನೋಡಿದೀವಿ ಹೊರಗಡೆ, ಅದು ಯಾರ್ದೊಂದು ಗೊತ್ತಾಗಲಿಲ್ಲ. ಅದರಲ್ಲಿ ಇಬ್ಬರಿದೆ, ಚಟ್ಟು ಸಿಂಗರು ಮತ್ತು ಅನಂತರಾವ್ ಸಾಬ್ಡೆ ಇಬ್ಬರ ಸಮಾಧಿಯ ಒಂದು ಸ್ಮಾರಕಗಳ ಹೆಸರು, ಸ್ಮಾರಕದ ಮೇಲೆ ಹೆಸರಿದೆ. ಅದು ಉದಾಹರಣೆಗೆ ನಿಮ್ಗೆ ಅನಂತರಾವ್ ಸಾಬ್ಡೆ ಅವರಿಗೆ ಮತ್ತು ಚಟ್ಟು ಸಿಂಗ್ ಅವರಿಗೆ ಸರ್ವೇ ಸಾಧಾರಣ ಒಂದು 95 ವರ್ಷ ಅಂತರ ಗ್ಯಾಪ್ ಇದೆ. ಆದರೂ ಸಹ ಅನಂತರಾವ್ ಸಾಬ್ಡೆ ಅವರ ಹೆಸರನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡಿದಾರಪ್ಪ ಅಂತಂದ್ರೆ ಅನಂತರಾವ್ ಸಾಬ್ಡೆ ಅವರ ಇತಿಹಾಸ ಬಹಳ ಗಣನೀಯವಾಗಿರ್ತಕ್ಕಂಥದ್ದು. ಒಬ್ಬ ಪತ್ರಕರ್ತರು ವಿಶೇಷವಾಗಿ ಅವರ ಬಗ್ಗೆ ಅನಂತರಾವ್ ಸಾಬ್ಡೆ ಅವ್ರ ಬಗ್ಗೆ ನಾವು ಎಷ್ಟು ಅವ್ರ ಮಾಹಿತಿ ಹೇಳಿದ್ರು ಕಡಿಮೆ. ಯಾಕಪ್ಪ ಅಂತಂದರೆ ಭಾರತ ಸ್ವಾತಂತ್ರ್ಯ ಆದಮೇಲೆ ಸಂಸ್ಥಾನ ವಿಲೀನೀಕರಣ ಅಂತ ಏನಾಯಿತು, ಆ ಸಂಸ್ಥಾನ ವಿಲೀನೀಕರಣಕ್ಕೆ ರಾಜನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ಸಹಕಾರ ಮಾಡಿರ್ತಕ್ಕಂಥವ್ರು ಅನಂತರಾವ್ ಸಾಬ್ಡೆ ಅವರು. ಅವರು ಕೂಡ ನೇಟಿವ್ ಜಮಖಂಡಿ ಅವರು. ಹಾಂ, ನೇಟಿವ್ ಜಮಖಂಡಿ. ಹಂಕಲ್ ಬಾವಿ ಮೇಲೆ ಅವರ ಸ್ಮಾರಕ ಇದೆ, ನೋಡ್ಬೋದು ನೀವು. ಅವರ ಮೂರ್ತಿಯ ಸ್ಮಾರಕ ಅಂದರೆ ಅವರ ನೆನಪಿಗಾಗಿ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಅನಂತರಾವ್ ಸಾಬ್ಡೆ ಅವ್ರದ್ದು. ಮತ್ತು ಮಹಾತ್ಮ ಗಾಂಧೀಜಿಗೆ ಬಹಳ ಆಪ್ತರಾಗಿರ್ತಕ್ಕಂಥ ವ್ಯಕ್ತಿ ಅನಂತರಾವ್ ಸಾಬ್ಡೆ ಅವರಾಗಿದ್ದರು. ಇದ್ರ ಜೊತೆಗೆ ವಿಶೇಷವಾಗಿ
ಕರ್ನಾಟಕ ಮುಂಬೈ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಆಗಿನ ಅಧ್ಯಕ್ಷರಾಗಿ ಅನಂತರಾವ್ ಸಾಬ್ಳೆ ಅವರಿದ್ದರು ಅಂಥೇಳಿ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಏನು ನಿಲ್ಲಿಸಿದ್ದಾರೆ ಸರ್ ಈ ಸ್ಮಾರಕ ಅವ್ರದ್ದು? ಇಲ್ಲಿ ಸ್ಮಾರಕ ಅನ್ನೋಕ್ಕಿಂತ ಒಂದು ಸರ್ಕಾರದಿಂದ ಮೊನ್ನೆ ನೇಮಕ ಆಗಿರ್ತಕ್ಕಂಥ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ಮಾರಕ. ಆ ಸ್ಮಾರಕದಲ್ಲಿ ಚಟ್ಟು ಸಿಂಗರ ಮತ್ತು ಅನಂತರಾವ್ ಸಾಬ್ಳೆ ಅವರ ಹೆಸರುಗಳನ್ನು ಈ ಮುಂದಿನ ಯುವಕರುಗಳಿಗೆ ಮುಂದಿನ ಜನಾಂಗ ಗುರುತಾಗಲಿ ಅಂಥೇಳಿ ಅವ್ರ ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಚಟ್ಟು ಸಿಂಗರದ ಸ್ಮಾರಕ ಆದರೆ ಇಲ್ಲಿ ನೋಡಿರಿ, ಇದೇ ನೋಡಿರಿ, ಸ್ವಾತಂತ್ರ್ಯ ಸಂಗ್ರಾಮದ ಹುತಾತ್ಮರು ಅಂತೇಳಿ ಜಮಖಂಡಿ ಹತ್ತಾಕಿ ಚಟ್ಟು ಸಿಂಗ್ ರಜಪೂತ್. ಇದು ಚಟ್ಟು ಸಿಂಗ್ ಹಜಾರೆ ರಜಪೂತ್ರ, ಇದೆ ಅವರ ಸರ್ನೇಮ್ ಹಜಾರೆ. ಅವರು ರಜಪೂತ್ ಇರೋ ಕಾರಣಕ್ಕಾಗಿ ಚಟ್ಟು ಸಿಂಗ್ ರಜಪೂತ್ ಅಂತ ಎಲ್ಲ ಕಡೆ ಕರೀತಾರೆ. ಅನಂತ್ ಸಾಬ್ಳೆ ಅವರು, ಅವ್ರ ಬಗ್ಗೆ ಇಬ್ಬರು ಮಾತ್ರ ಇಲ್ಲಿ ಹೆಸರು ಉಲ್ಲೇಖ ಇದೆ. ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಹುತಾತ್ಮರ ಒಂದು ಸ್ಮಾರಕ ಆಗಿ ನಿಲ್ಲಿಸಿರುವಂಥ ಒಂದು ಸ್ಮಾರಕ, ಸ್ವಾತಂತ್ರ್ಯ ಸಂಗ್ರಾಮದ ಹುತಾತ್ಮರು ಅಂತ. ಹಾಂ ರೀ ಸರಿ. ಯಾಕೋ ಇದು ಗಾರ್ಡನ್ ಭಾಳ ಭಾಳ ಕಾಣುತ್ತಲ್ಲ, ಇದು ಭಾಳ ಭಾಳ ಕ್ಲೀನ್ನೆಸ್ ಇಲ್ಲ, ಭಾಳ 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 ಕಾಣುತ್ತೆ. ಇತ್ತೀಚಿನ ಮೇಂಟೆನೆನ್ಸ್ ಕಡಿಮೆ ಇದೆ ರೀ. ಆದರೆ ಆದರೂ ನಾವು ಖುಷಿ ಪಡೋ ಸಂಗತಿ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಇಷ್ಟೇ ನೋಡೋದಕ್ಕೆ ಸರಿ ಸಿಗ್ತಾ ಇದೆ. ಇದು ಇದಕ್ಕಿಂತ ಪೂರ್ವದಲ್ಲಿ ಇಷ್ಟು ಇದು ಕ್ಲೀನ್ ಇದಿರಲಿಲ್ಲ. ಮತ್ತು ಇನ್ನೊಂದು ನಿಮಗೆ ವಿಶೇಷ ಏನಪ್ಪ ಅಂದ್ರೆ 1857 ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಚಟ್ಟು ಸಿಂಗನ ನೇರನ್ನ ಸ್ಮರಣೆ ಮಾಡ್ತೀವಿ. ಈ ಚಟ್ಟು ಸಿಂಗನನ್ನು ಗಲ್ಲಿಗೆ ಎಸಿರ್ತಕ್ಕಂಥ ಮ್ಯಾನ್ಸನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ, ಮ್ಯಾನ್ಸನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಇವನನ್ನು ಗಲ್ಲಿಗೆ ಏರಿಸಿದ ಕೆಲವೇ ದಿನದೊಳಗೆ ನರಗುಂದದೊಳಗೆ ಸ್ವತಂತ್ರ ಹೋರಾಟಗಾರ ಅವರನ್ನು ಕೊಲೆ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿಯನ್ನು. ಅಂದರೆ ಸೇಡು ತಿಳಿಸ್ಕೊತಾರೆ, ಸೇಡು ತಿಳಿಸ್ಕೊತಾರೆ. ಆದರೆ ಅವ್ರು ಯಾರು ಹೇಗೆ ಅಂತ ಗುರುತಿಲ್ಲ. ಆದರೆ ಗಲ್ಲಿಗೆ ಏರಿಸಿ ಕೆಲವೇ ದಿನದೊಳಗೆ ನರಗುಂದದೊಳಗೆ ಮ್ಯಾನ್ಸನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿಯ ಒಂದು ಸೇಡನ್ನು ತೀರಿಸ್ಕೊಳ್ತಾರೆ ಅನ್ನೋದು ಗುರುತದ ಮಾಹಿತಿ. ಓಕೆ, ಅಂದರೆ ಇದು ಚಟ್ಟು ಸಿಂಗ್ ಅವರು ಸೇನೆಯನ್ನು ತಯಾರು ಮಾಡಿ 200 ಜನ ಒಂದು ತಂಡವನ್ನು ರೆಡಿ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ಸ್ವತಂತ್ರ ಸಂಗ್ರಾಮಕ್ಕೆ ಅವನು ಸನ್ನದ್ಧ ಮಾಡ್ತಾರೆ. ಅಂಥ ವ್ಯಕ್ತಿಯನ್ನೇ ತೆಗೆದುಬಿಟ್ಟಿವೆ ಅಂತಂದರೆ ಅಥವಾ ಅವರನ್ನೇ ನಾವು ನಿರ್ಣಾಮ ಮಾಡಿದ್ವಿ ಅಂದರೆ ಇವರು ಹೋರಾಟಕ್ಕೆ ಸಜ್ಜಾಗಕ್ಕೆ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟವನ್ನು ನಾವು ಹತ್ತಿಕ್ಕಬೋದು ಅನ್ನೋದು ಬ್ರಿಟಿಷ್ ತಂತ್ರವಾಗಿತ್ತು. ಸ್ನೇಹಿತರೆ, ಇದಿಷ್ಟು ರಜಪೂತ್ ಚಟ್ಟು ಸಿಂಗ್ ಹಜಾರೆ ಇವರ ಬಗ್ಗೆ ಇರುವಂತಹ ಒಂದು ವಿಶೇಷವಾದ ಮಾಹಿತಿ. ಇದು ಸ್ವತಂತ್ರದ ಹೋರಾಟದಲ್ಲಿ ಇಂತಹ ಸಾಕಷ್ಟು ಪುಣ್ಯಾತ್ಮರು ಭಾಗವಹಿಸಿ ಹೋಗಿದ್ದರು ಕೂಡ ಅವರ ಬಗ್ಗೆ ಅದೆಷ್ಟೋ ವಿಚಾರಗಳು ಎಲೆಮರೆ ಕಾಯಂತೆ ತೆರೆಮರೆಯಲ್ಲಿಯೇ ಉಳಿದುಬಿಟ್ಟೆ. ಈಗ ಕೆಲವರು ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನೀಡ್ತಾ ಇರೋದರಿಂದ ಇಂತಹವರ ಹೆಸರುಗಳು ಬೆಳಕಿಗೆ ಬರ್ತವೆ. ನೋಡಿ, ಅಂದು 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿಯೇ 200 ಜನರಿಗೆ ತರಬೇತಿಯನ್ನು ಕೊಟ್ಟು ತಂಡಗಳನ್ನು ರಚನೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವುದಕ್ಕೆ ಎಲ್ಲರನ್ನ ಪ್ರೇರೇಪಣೆ ಕೊಡ್ತಾ ಇದ್ರು, ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಇಂತಹ ವೀರರ ಸಮಾಧಿ ಜಮಖಂಡಿ ನಗರದಲ್ಲಿರುವಂಥದ್ದು, ಆದರೂ ಕೂಡ ಸೌಹಾರ್ದತೆಯ ಸಂಕೇತವಾಗಿ ನಾವು ಇದನ್ನು ಕಾಣ್ಬೋದು ಅಂತ ಹೇಳ್ತೀವಿ. ಅಂದಿನ ಕಾಲದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ಚಟ್ಟು ಸಿಂಗ್ ಹಜಾರೆ ರಜಪೂತ್ ಅಂತ ಏನು ಅವರು ಸ್ವತಂತ್ರ ಸೇನಾನಿಗಳಿದ್ದರು ಅವರನ್ನು ಅಂತಿಮ ಸಂಸ್ಕಾರ ನೆರವೇರಿಸ್ತಾರೆ ಮುಸ್ಲಿಂ ಧಾರ್ಮಿಕ ಸಂಪ್ರದಾಯದಂತೆ ಎನ್ನುವ ಮಾಹಿತಿ ಇದೆ. ಹೀಗೆ ಭಾರತ ದೇಶ ಅನೇಕತೆಯಲ್ಲಿ ಏಕತೆಯನ್ನು ಕಾಣ್ತಾ ಇರೋದ್ರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ ಸಾಕಷ್ಟು ಇತಿಹಾಸಗಳನ್ನು ತನ್ನಲ್ಲಿ ಹುದುಗಿಸಿಕೊಂಡಿದೆ ಎನ್ನುವುದಕ್ಕೆ ಇದು ಒಂದು ಸಣ್ಣ ಸಾಕ್ಷಿ ಅಂತ ಹೇಳ್ಬೋದು. ಸ್ನೇಹಿತರೆ, ಮತ್ತೆ ಮುಂದೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಮೀಡಿಯಾ ಮೈಂಡ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನು ಆಶೀರ್ವದಿಸಿ. ನಮಸ್ಕಾರ ಪ್ರದೀಪ್ ಸರ್, ತಮಗೂ ಕೂಡ ಅಮೂಲ್ಯವಾದ ಮಾಹಿತಿಯನ್ನು ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟಿದ್ದೀರಿ. ತಮಗೂ ಕೂಡ ನಮಸ್ಕಾರ. ನಮಸ್ಕಾರ.